ಅತ್ತ ಚೀನಾದಲ್ಲಿ ಕೊರೋನಾ ಮರಣ ಕೇಕೆ ಮುಂದುವರೆದಿದೆ ಇತ್ತ ಭಾರತದಲ್ಲಿ ಆತಂಕ ಮೂಡಿಸಿದೆ ರೂಪಾಂತರಿ ವೈರಸ್ ನಡೆ ಚೀನಾದಲ್ಲಿ ಕೊರೋನಾ ಮರಣ ಕೇಕೆ ಮುಂದುವರೆದ್ರೆ ಇತ್ತ ಭಾರತದಲ್ಲಿ ರೂಪಾಂತರಿ ವೈರಸ್ ಆತಂಕ ಮೂಡಿಸಿದೆ ಆರಂಭದಲ್ಲಿ ವೈರಸ್ ತಡೆಗೆ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಳಲಾಗ್ತಾ ಇದೆ ವಿದೇಶಿ ಪ್ರಯಾಣಿಕರ ಮೇಲೆ ಏರ್ಪೋರ್ಟ್ಗಳಲ್ಲೇ ಹದ್ದಿನ ಕಣ್ಣಿಡಲಾಗಿದೆ ರಾಜ್ಯ ಸರ್ಕಾರಕ್ಕೆ ನಾಲ್ಕನೇ ಅಲೆಯದ್ದೇ ಟೆನ್ಷನ್ ಶುರುವಾಗಿದೆ ನಾಳೆ ಮತ್ತೊಂದು ಸುತ್ತಿನ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದೆ ಸಚಿವ ಆರ್ ಅಶೋಕ್ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ ಸಭೆಯ ಬಳಿಕ ಅಂತಿಮ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಲಾಗುತ್ತೆ ಹೊಸ ವರ್ಷಕ್ಕೆ ಪ್ರತ್ಯೇಕ ರೂಲ್ಸ್ ಏನಾದರೂ ಜಾರಿ ಮಾಡುತ್ತಾ ಸರ್ಕಾರ ಕೊರೋನಾ ಭೀತಿಯಿಂದ ನೈಟ್ ಪಾರ್ಟಿಗೆ ಬ್ರೇಕ್ ಹಾಕಲಾಗುತ್ತೆ ನಾಳಿನ ಸಭೆಯಲ್ಲಿ ಎಲ್ಲಾ ವಿಚಾರಗಳು ಚರ್ಚೆಗೆ ಆರ್ಗಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರಿ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಆರ್ಗಾನಿಕ್ ಫಾರ್ಮಿಂಗ್ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಬರುತ್ತೆ ಹಾಗಾಗಿ ನಾಳೆಯೇ ಹೊಸ ಮಾರ್ಗಸೂಚಿ ಬಿಡುಗಡೆ ಆಗುತ್ತಾ ಅನ್ನುವಂತ ಪ್ರಶ್ನೆ ಇದೆ ರೂಪಾಂತರಿ ವೈರಸ್ ತಡೆಗೆ ಸರ್ಕಾರ ಮಾಸ್ಟರ್ ಪ್ಲಾನ್ ಅನ್ನು ಮಾಡ್ಕೊಂಡಿದೆ ಯಾವ ರೀತಿ ಮಾಸ್ಟರ್ ಪ್ಲಾನ್ ಹಾಗಾದ್ರೆ ನಾಳೆ ಸಭೆಯಲ್ಲಿ ಏನೆಲ್ಲ ವಿಷಯಗಳು ಚರ್ಚೆಗೆ ಬರಬಹುದು ಹೊಸ ವರ್ಷಾಚರಣೆಗೆ ಶರತ್ತುಬದ್ಧ ಅನುಮತಿ ನೀಡುವಂತ ಸಾಧ್ಯತೆ ಇದೆ ಮಾಲ್ ಪಬ್ ಕ್ಲಬ್ ಗಳಿಗೆ ನಿರ್ಬಂಧ ಫಿಕ್ಸ್ ಅಂತ ಹೇಳಲಾಗ್ತಿದೆ ಜನಸಂದಣಿ ಮೇಲೆ ಹೆಚ್ಚಿನ ನಿಗಾ ಇಡಿದಿದ್ದಾರೆ ಪೊಲೀಸರು ಈಗಾಗಲೇ ಪೊಲೀಸರಿಗೆ ಸೂಚನೆಯನ್ನ ಕೊಡಲಾಗಿದೆ ಹೆಚ್ಚು ಜನ ಸೇರಬಾರದು ಗುಂಪು ಸೇರಬಾರದು ಜೊತೆಗೆ ಅತಿ ಹೆಚ್ಚು ಜನ ಸೇರುವಂತಹ ಪ್ರದೇಶಗಳಲ್ಲಿ ಈಗಾಗಲೇ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಿ ಜೊತೆಗೆ ಮಾಸ್ಕ್ ಅನ್ನು ಕಡ್ಡಾಯವಾಗಿ ಬಳಸಲೇಬೇಕು ಬಸ್ ಅಥವಾ ಮೆಟ್ರೋ ಸ್ಟೇಷನ್ ರೈಲ್ವೆ ಸ್ಟೇಷನ್ ಇಂತ ಭಾಗಗಳಲ್ಲಿ ಕಂಪಲ್ಸರಿ ಮಾಸ್ಕ್ ಅನ್ನು ಧರಿಸಿರಲೇಬೇಕು ಅನ್ನುವಂತಹ ಸಾಮಾನ್ಯ ರೂಲ್ಸ್ ಗಳನ್ನು ಈಗಾಗಲೇ ಮಾರ್ಷಲ್ಗಳು ಬಿಬಿಎಂಪಿ ಮಾರ್ಷಲ್ಗಳ ಮುಖಾಂತರ ಅನೌನ್ಸ್ಮೆಂಟ್ ಮಾಡಲಾಗಿರುವಂತದ್ದು ಹಾಗಾಗಿ ಈ ನಿಯಮಗಳನ್ನು ಈಗ ಜನರು ಅಂದ್ರೆ ಕೆಲವೊಂದಷ್ಟು ಜನರು ಪಾಲನೆ ಮಾಡುತ್ತಿದ್ದಾರೆ ಇನ್ನು ಕೆಲವರು ಪಾಲನೆ ಮಾಡುತ್ತಿಲ್ಲ ಹಾಗಾಗಿ ನಾಳಿನ ಸಭೆಯಲ್ಲಿ ಏನೆಲ್ಲ ವಿಷಯಗಳು ಚರ್ಚೆಗೆ ಬರುತ್ತವೆ ಅದರಲ್ಲಿ ಪ್ರಮುಖವಾಗಿ ಹೊಸ ವರ್ಷಾಚರಣೆ ಇಯರ್ ಎಂಡ್ ಸಂಭ್ರಮದಲ್ಲಿ ಜನ ಈಗಾಗಲೇ ತೇಲಾಡುತ್ತಿದ್ದಾರೆ ಈ ಹೊಸ ವರ್ಷಾಚರಣೆ ಸಂಭ್ರಮಕ್ಕೆ ಏನಾದರೂ ಬ್ರೇಕ್ ಹಾಕುವಂತ ಸಾಧ್ಯತೆ ಇದೆಯಾ ಹೊಸ ಮಾರ್ಗಸೂಚಿ ಯಾವ ರೀತಿ ಇರುತ್ತೆ ಅನ್ನುವಂತದ್ದು ಸದ್ಯಕ್ಕೆ ಇರುವಂತ ಪ್ರಶ್ನೆ ಕೊರೋನಾಗೆ ನೆರೆಯ ಚೀನಾ ವಿಲವಿಲ ಅಂತ ಒದ್ದಾಡ್ತಾ ಇದೆ ಇತ್ತ ಭಾರತದಲ್ಲಿ ಕೋವಿಡ್ ನಿಯಂತ್ರಣಕ್ಕೆ ಮತ್ತೊಂದು ಅಸ್ತ್ರ ರೆಡಿಯಾಗಿದೆ ಯಾವುದು ಅದು ಅಸ್ತ್ರ ಇನ್ನು ಮುಂದೆ ನೋವಿನ ಚುಚ್ಚುಮದ್ದಿಗೆ ಹೇಳಿ ಗುಡ್ ಬೈ ಕೈತೋಳಿಗೆ ಲಸಿಕೆ ಪಡೆಯೋ ಅನಿವಾರ್ಯತೆ ಇನ್ನು ಮುಂದೆ ಇರಲ್ಲ ಮೂಗಿನ ಲಸಿಕೆ ಪರಿಚಯಿಸಿದೆ ಭಾರತ್ ಬಯೋಟೆಕ್ ಇನ್ಕೋವಾಕ್ ಹೆಸರಿನ ಲಸಿಕೆ ಪಡೆಯೋದು ಬಹಳ ಸುಲಭ ಕೋವಿನ್ ಆಪ್ ನಲ್ಲಿ ಮೊದಲ ಬಾರಿಗೆ ಮೂಗಿನ ಲಸಿಕೆ ಪರಿಚಯ ಮಾಡಲಾಗಿದೆ ಆದರೆ ಇದರ ಬೆಲೆ ಇನ್ನೂ ನಿಗದಿ ಮಾಡಿಲ್ಲ ಹೈದರಾಬಾದ್ ಮೂಲದ ಕಂಪನಿ ತಯಾರಿಸಿರುವಂತ ಒಂದು ಲಸಿಕೆ ಇದು ಖಾಸಗಿ ಆಸ್ಪತ್ರೆಗಳಲ್ಲಿ ಈ ಇಂಟ್ರಾನಸಲ್ ವ್ಯಾಕ್ಸಿನ್ ಲಭ್ಯವಾಗಲಿದೆ ಅಮೆರಿಕದ ವಾಷಿಂಗ್ಟನ್ ವಿವಿ ಸಹಯೋಗದೊಂದಿಗೆ ಈ ಲಸಿಕೆಯನ್ನ ಅಭಿವೃದ್ಧಿಪಡಿಸಲಾಗಿದೆ ಕೊರೋನಾ ವೈರಸ್ ವಿರುದ್ಧ ಪ್ರಬಲ ಪ್ರತಿರೋಧಕವಾಗಲಿದೆ ಈ ವ್ಯಾಕ್ಸಿನ್ ಅಂದ್ರೆ ಇಲ್ಲಿವರೆಗೂ ನಾವು ಗಮನಿಸ್ತಾ ಇದೆ ಅಂದ್ರೆ ಕಳೆದ ಬಾರಿ ಈ ಕೋವಿಡ್ ಬಂದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ವ್ಯಾಕ್ಸಿನ್ ತಗೊಳ್ಳೋದಕ್ಕೆ ಹಿಂಜರಿತಾ ಇದ್ರು ಎಷ್ಟು ಹೇಳಿದ್ರು ಕೂಡ ಕೆಲವರು ವ್ಯಾಕ್ಸಿನ್ ತಗೋತಾ ಇರಲಿಲ್ಲ ಆನಂತರ ಸಾಕಷ್ಟು ಜಾಗೃತಿ ಮೂಡಿಸಿದ ನಂತರ ಜೊತೆಗೆ ಎಲ್ಲರಿಗೂ ಈ ಕೊರೋನಾ ಯಾವ ರೀತಿ ಎಫೆಕ್ಟ್ ತಟ್ಟು ಅನ್ನುವಂತ ಭಯದಲ್ಲೇ ಕೊನೆಗೆ ವ್ಯಾಕ್ಸಿನ್ ತಗೊಳ್ಳುವಂತ ಪರಿಸ್ಥಿತಿ ಎದುರಾಯಿತು ಹೊರತು ವ್ಯಾಕ್ಸಿನ್ ತಗೋಬೇಕು ಅಂತ ಯಾರು ಕೂಡ ಹೋಗಿ ಮುಂದೆ ಹೋಗಿ ತಗೋತಾ ಇರಲಿಲ್ಲ ಅನ್ನುವಂತದನ್ನು ಕೂಡ ನಾವು ಸಾಕಷ್ಟು ಮಂದಿ ಈ ರೀತಿ ಮಾಡ್ತಾ ಇದ್ರು ಹಿಂಜರಿತಾ ಇದ್ರು ಅನ್ನುವಂತದ್ದು ಆದರೆ ಈ ರೀತಿ ಚುಚ್ಚಿಸಿಕೊಳ್ಳುವಂತ ಒಂದು ಅವಶ್ಯಕತೆ ಇನ್ನು ಮುಂದೆ ಇರಲ್ಲ ಅನ್ನುವಂತದ್ದು ಕಾರಣ ಮೂಗಿನ ಲಸಿಕೆ ಬಂದಿದೆ ಇದು ಭಾರತ್ ಬಯೋಪಿಕ್ ಪರಿಚಯಿಸಿರುವಂತ ಒಂದು ಲಸಿಕೆ ಇದು ಮೂಗಿಗೆ ಹಾಕುವಂತ ಒಂದು ಡ್ರಾಪ್ ಆಗಿರುತ್ತೆ ಇನ್ಕೋವಾಕ್ ಅನ್ನುವಂತ ಒಂದು ಲಸಿಕೆ ಇದು ಮೂಗಿನ ಲಸಿಕೆಯನ್ನ ಭಾರತ್ ಬಯೋಪಿಕ್ ಪರಿಚಯ ಮಾಡಿದೆ ಇನ್ಕೋವಾಕ್ ಹೆಸರಿನ ಲಸಿಕೆಯನ್ನ ಪಡೆಯೋದು ಬಹಳ ಸುಲಭ ಈ ರೀತಿ
ಚುಚ್ಚಿಸಿಕೊಳ್ಳುವಂತಹ ಅವಶ್ಯಕತೆ ಈ ವ್ಯಾಕ್ಸಿನ್ಗೆ ಬರುವುದಿಲ್ಲ. ಇದು ಮೂಗಿನ ಲಸಿಕೆ. ಕೋವಿಡ್ ಆ್ಯಪ್ನಲ್ಲಿ ಮೊದಲ ಬಾರಿಗೆ ಈ ಮೂಗಿನ ಲಸಿಕೆ ಪರಿಚಯವಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಎಕ್ಸಿಕ್ಯೂಟಿವ್ ಎಡಿಟರ್ ಚಂದನ್ ಶರ್ಮಾ ನಮ್ಮ ಜೊತೆ ನೇರವಾಗಿ ಸಂಪರ್ಕದಲ್ಲಿರ್ತಾರೆ. ಚಂದನ್, ಕಳೆದ ಬಾರಿ ಕೋವಿಡ್ ಬಂದಂತಹ ಸಂದರ್ಭದಲ್ಲಿ ಎಷ್ಟೋ ಜನ ಕೋವಿಡ್ಗಿಂತ ಹೆಚ್ಚಾಗಿ ಕೋವಿಡ್ ಲಸಿಕೆಯನ್ನು ಪಡೆಯೋದಕ್ಕೆ ಹಿಂಜರಿತಾ ಇದ್ರು, ಭಯ ಪಡ್ತಾ ಇದ್ರು. ಆದರೆ ಇನ್ನು ಮುಂದೆ ಈ ರೀತಿ ಒಂದು ಭಯ ಪಡುವಂತಹ ಅವಶ್ಯಕತೆ ಬರೋದಿಲ್ಲ ಅಂತ ಭಾವಿಸ್ತೀನಿ. ಜೊತೆಗೆ ಈ ಇನ್ಕೋವಾಕ್ ಲಸಿಕೆ ಬಗ್ಗೆ ಹೇಳೋದಾದ್ರೆ ಇದು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿದೆ ಅದ್ರ ಬಗ್ಗೆ ಹೇಳೋದಾದ್ರೆ ಚಂದನ್. ರಜನಿ, ಭಾರತ ವ್ಯಾಕ್ಸಿನೇಷನ್ ತಯಾರಿಕೆಯಲ್ಲಿ ಬಹಳ ಮುಂಚೂಣಿಯಲ್ಲಿದೆ ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಿರೋ ವಿಷಯ. ಬಹಳ ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ, ಈಗಾಗಲೇ 12 ವ್ಯಾಕ್ಸಿನೇಷನ್ಗಳನ್ನು, ಇಂಟ್ರಾ ಮಸ್ಕ್ಯುಲರ್ ವ್ಯಾಕ್ಸಿನೇಷನ್ಗಳನ್ನು ಭಾರತ ಸರ್ಕಾರ ಅಪ್ರೂವ್ ಮಾಡಿದೆ, ಮತ್ತು ಆ 12 ವ್ಯಾಕ್ಸಿನ್ಗಳು ಕೂಡ ಭಾರತದಲ್ಲಿ ಈ ಹಂತದಲ್ಲಿ ನಮಗೆ ಲಭ್ಯ ಇದೆ. ಅದರ ಜೊತೆಗೆ ಇನ್ನೂ ಒಂದು ವಿಷಯ ನಾನು ನಿಮ್ಗೆ ಹೇಳಬೇಕು, 16 ವ್ಯಾಕ್ಸಿನ್ಗಳು ಈಗಾಗಲೇ ಬೇರೆ ಬೇರೆ ದೇಶಗಳಲ್ಲಿ ಟ್ರಯಲ್ ಆಗಿ ಅಪ್ರೂವ್ ಆಗಿರೋದು, ಭಾರತದಲ್ಲಿ ಈ ಹಂತದಲ್ಲಿ ಟ್ರಯಲ್ ಆಗ್ತಾ ಇದ್ದಾವೆ. ನಾವು ಈ ಹಿಂದೆ ಅಂದರೆ ಕಳೆದ 1-1.5 ವರ್ಷದ ಹಿಂದೆ ನಾವು ವ್ಯಾಕ್ಸಿನ್ಗಳ ಬಗ್ಗೆ ಮಾತನಾಡ್ತಾ ಇದ್ದಾಗ ನಮಗೆ ಮೊದಲಿಗೆ ಸಿಗ್ತಾ ಇದ್ದಿದ್ದು ಕೋವಿಶೀಲ್ಡು, ಅದಾದ ನಂತರದಲ್ಲಿ ಇದ್ದಂಥ ಮತ್ತೊಂದು ಆಯ್ಕೆ ಇದೇ ಭಾರತ್ ಬಯೋಟೆಕ್ನ ಕೋವ್ಯಾಕ್ಸಿನ್ನು. ಆ ಎರಡು ವ್ಯಾಕ್ಸಿನೇಷನ್ಗಳನ್ನು ಹೊರತುಪಡಿಸಿದ್ರೆ ನಮಗೆ ಬೇರೆ ವ್ಯಾಕ್ಸಿನೇಷನ್ಗಳ ಆಪ್ಷನ್ನೇ ಇರಲಿಲ್ಲ. ಆದರೆ ಈಗ ಹಾಗಿಲ್ಲ. ಸ್ಪುಟ್ನಿಕ್ಕಿಂದ ಹಿಡಿದು ಕೋರ್ಬಿವ್ಯಾಕ್ಸಿಂದ ಹಿಡಿದು 12ಕ್ಕಿಂತ ಹೆಚ್ಚು ವ್ಯಾಕ್ಸಿನ್ಗಳನ್ನು ಭಾರತೀಯರು ಯಾವ ಕ್ಷಣದಲ್ಲಿ ಎಲ್ಲಿ ಬೇಕಾದರೂ ಕೂಡ ಹೋಗಿ ಪಡೆದುಕೊಳ್ಳಬಹುದಾಗಿದೆ. ಇದು ಒಂದು ಭಾಗವಾದರೆ, ಇನ್ನೊಂದು ಭಾಗ ನೀವು ಬಹಳ ಸ್ಪಷ್ಟವಾಗಿ ಈಗಾಗಲೇ ಹೇಳ್ತಾ ಇದ್ದ ಹಾಗೆ, ಭಾರತ ಸರ್ಕಾರ ಕಳೆದ ಕೆಲವು ದಿನಗಳ ಹಿಂದೆ ಇಂಟ್ರಾ ನ್ಯಾಸಲ್ ವ್ಯಾಕ್ಸಿನೇಷನ್ ಒಂದನ್ನು, ಇದೇ ಭಾರತ್ ಬಯೋಟೆಕ್ ಸಂಸ್ಥೆಯ ಇಂಟ್ರಾ ನ್ಯಾಸಲ್ ವ್ಯಾಕ್ಸಿನೇಷನ್ ಒಂದನ್ನು ಅಪ್ರೂವ್ ಮಾಡಿದೆ. ಬಹಳ ಸುಲಭದ ವ್ಯಾಕ್ಸಿನ್ ಅದು. ಪುಟ್ಟ ಪುಟ್ಟ ಮಕ್ಕಳು ಕೂಡ ಅದನ್ನು ಬಹಳ ಆರಾಮವಾಗಿ, ಯಾವುದೇ ಪ್ರಯಾಸವಿಲ್ಲದೆ, ಮತ್ತು ಬಹಳ ಮುಖ್ಯವಾಗಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ಗಳು ಇಲ್ಲದೆ ಪಡೆದುಕೊಳ್ಳಬಹುದು. ನೀವು ಗಮನಿಸಿದ್ದೀರಿ, ಪೋಲಿಯೋ ವ್ಯಾಕ್ಸಿನ್ನು ಅಂತಂದರೆ ಪ್ರತಿ ವರ್ಷಕ್ಕೆ ಒಂದು ಸಲ ಸರ್ಕಾರ ಒಂದು ಬಹಳ ದೊಡ್ಡ ಡ್ರೈವ್ ಮಾಡಿ ಪುಟ್ಟ ಪುಟ್ಟ ಮಕ್ಕಳಿಗೆ, 5 ವರ್ಷ 6 ವರ್ಷದ ಒಳಗಿನ ಮಕ್ಕಳು ಪೋಲಿಯೋ ವ್ಯಾಕ್ಸಿನ್ ತಗೊಳ್ಬೇಕು ಅಂತ ಅವರ ಬಾಯಿಗೆ ಲಸಿಕೆಯನ್ನು ಹಾಕೋದನ್ನು, ಡ್ರಾಪ್ಸ್ ಹಾಕೋದನ್ನು ನೀವು ನೋಡಿದ್ದೀರಿ. ಆದರೆ ಇದು ಬಾಯಿಗೆ ಹಾಕುವ ಡ್ರಾಪ್ಸ್ ಅಲ್ಲ, ಬದಲಿಗೆ ಮೂಗಿನ ಹೊಳ್ಳೆಗೆ ಹಾಕುವ ಡ್ರಾಪ್ಸ್. ಇದು 4 ಡ್ರಾಪ್ಗಳನ್ನು ಬಲಗಡೆ ಮತ್ತು ಎಡಗಡೆ ಭಾಗದ ಹೊಳ್ಳೆಗಳಿಗೆ, ಅಂದರೆ ಟೋಟಲ್ 8 ಡ್ರಾಪ್ಸ್ ಆಫ್ ವ್ಯಾಕ್ಸಿನ್ಗಳನ್ನು ಭಾರತ್ ಬಯೋಟೆಕ್ ಅಭಿವೃದ್ಧಿಪಡಿಸಿರುವ ಇನ್ಕೋವ್ಯಾಕ್ನ ಸಹಾಯದಿಂದ ಹಾಕಲಾಗುತ್ತೆ. ಸುಮಾರು 30-30 ಸೆಕೆಂಡ್ ಗ್ಯಾಪ್ನ ನಂತರದಲ್ಲಿ ಇದನ್ನು ಹಾಕಲಾಗುತ್ತೆ. ಇದು ಭಾಳ ಸುಲಭ, ಪೇನ್ಲೆಸ್ ಆ್ಯಂಡ್ ನಾಟ್ ಇಂಟ್ರಾಮಸ್ಕ್ಯುಲರ್. ಇನ್ಫೆಕ್ಷನ್ ಆಗಲ್ಲ, ಗಾಯಗಳಾಗೋದಿಲ್ಲ, ಜ್ವರದ ಸಮಸ್ಯೆ ಇಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ. ಯಾಕೆ ಇದು ಈ ಹಂತಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ನೋಡಿ, 2 ವ್ಯಾಕ್ಸಿನೇಷನ್ಗಳನ್ನು ನೀವು ಪಡೆದುಕೊಂಡ್ವಿ, ಫೈನಲ್ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ಅಂತ ನಮಗೆ 2ನೇ ವ್ಯಾಕ್ಸಿನೇಷನ್ ಸಿಕ್ಕಿದ ನಂತರದಲ್ಲಿ ಭಾರತ ಸರ್ಕಾರ ಕೊಡ್ತು, ಕೋವಿನ್ ಆ್ಯಪ್ನಲ್ಲಿ ನಾವೆಲ್ಲ ಪಡೆದುಕೊಂಡ್ವಿ. ಟ್ರಾವೆಲ್ ಮಾಡುವಾಗ, ಬೇರೆ ಬೇರೆ ಕಡೆ ಹೋಗುವಾಗ ಎಲ್ಲ ಅದು ಭಾಳ ನಮಗೆ ಉಪಯೋಗಕ್ಕೆ ಅಂತ ಬಂತು. ಆದರೆ ಅದನ್ನು ಪಡೆದುಕೊಂಡು ಲಾಸ್ಟ್ ಡೋಸು ನಾವು ಪಡೆದುಕೊಂಡೇ ಈಗಾಗಲೇ 1 ವರ್ಷದ ಮೇಲೆ ಆಗೋಗಿದೆ. ಸೊ ನಾಟ್ ವೆರಿ ಶೋರ್ ನಮಗೆಲ್ಲ ಅದೇ ವ್ಯಾಕ್ಸಿನೇಷನ್ನ ಇಮ್ಯುನಿಟಿ ಮೇಂಟೈನ್ ಆಗ್ತಿದೆಯಾ ಇಲ್ವಾ ಅನ್ನೋದು ಕೂಡ ಇನ್ನೂ ಸ್ಪಷ್ಟವಾಗಿ ಗೊತ್ತಿಲ್ಲ. ಹಾಗಾಗಿ ಈ ಇನ್ಕೋವ್ಯಾಕ್ನ ಇಂಟ್ರಾ ನೇಸಲ್ ವ್ಯಾಕ್ಸಿನ್ನ ಭಾಳ ಸ್ಪಷ್ಟವಾಗಿ ಬೂಸ್ಟರ್ ಡೋಸ್ ಆಗಿ ಕಡ್ಡಾಯಗೊಳಿಸುವ ಸಾಧ್ಯತೆಯೂ ಕೂಡ ದೊಡ್ಡ ಮಟ್ಟದಲ್ಲಿ ಇದೆ. ಮತ್ತು ನೆನಪಿರಲಿ, ಇದು ವಿಶ್ವದ ಮೊಟ್ಟ ಮೊದಲ ಇಂಟ್ರಾ ನೇಸಲ್ ವ್ಯಾಕ್ಸಿನೇಷನ್. ಇನ್ನೊಂದು ಲಾಸ್ಟು ನಾನು ಹೇಳಿ ಮುಗಿಸ್ಬಿಡ್ತೇನೆ ಇದನ್ನು. ಈ ವ್ಯಾಕ್ಸಿನೇಷನ್ಗೆ ಹೆಟ್ರೋಲಾಗಸ್ ವ್ಯಾಕ್ಸಿನ್ ಅಂತ ಕರೀತಾರೆ. ಹೆಟ್ರೋಲಾಗಸ್ ವ್ಯಾಕ್ಸಿನ್ ಅಂತ ಏನು ಅಂತಂದರೆ, ನಿಮಗೊಂದು ಅನುಮಾನ ಬರ್ಬೋದು, ನಾನು ಕೋವ್ಯಾಕ್ಸಿನ್ ತಗೊಂಡಿದ್ದೀನಿ ಈ ಹಿಂದೆ, ಕೋವಿಶೀಲ್ಡ್ ತಗೊಂಡಿದ್ದೀನಿ ಈ ಹಿಂದೆ, ಈ ಇನ್ಕೋವ್ಯಾಕ್ ತಗೊಳ್ಬೋದಾ, ಮೂಗಿಗೆ ಹಾಕ್ಸ್ಕೊಳ್ಬೋದಾ? ಸರ್ಟನ್ಲಿ ಎಸ್. ಅದಕ್ಕೋಸ್ಕರನೇ ಇದನ್ನು ಹೆಟ್ರೋಲಾಗಸ್ ವ್ಯಾಕ್ಸಿನೇಷನ್ ಅಂತ ಕರೆಯೋದು. ಈಗಾಗಲೇ ಇದರ ಎಲ್ಲ ಟ್ರಯಲ್ಗಳು ಮುಕ್ತಾಯವಾಗಿ ಭಾರತ ಸರ್ಕಾರ ಇದಕ್ಕೆ ಅಪ್ರೂವಲ್ ಕೊಟ್ಟಿದೆ. ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಈಗಾಗಲೇ ಲಭ್ಯ ಇದೆ, ಆದರೆ ದರ ನಿಗದಿ ಮಾಡಿಲ್ಲ ಇನ್ನೂ ಕೂಡ ಸರ್ಕಾರ. ಹಾಗಾಗಿ ನಮಗೆ ಯಾವುದೇ ರೀತಿಯ BF.7 ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಬೇರೆ ಬೇರೆ ಆಗಿರ್ಬೋದು, ಯಾವುದೇ ವೇರಿಯಂಟ್ ಕೋವಿಡ್ ಬಂದರೂ ಕೂಡ ಅದನ್ನು ಸಮರ್ಥವಾಗಿ ಎದುರಿಸುವಲ್ಲಿ ಭಾರತ ಸಶಕ್ತವಾಗಿದೆ. ರಜನಿ, ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ, ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.